ರಾಯಭಾಗ ತಾಲೂಕಿನ ಪರಮಾನಂದವಾಡಿ ಗ್ರಾಮದ ಶ್ರೀ ಗುರು ಬ್ರಹ್ಮಾನಂದ ಆಶ್ರಮದ ಆವರಣದಲ್ಲಿ ಜನವರಿ 21ರಂದು ನಡೆಯಲಿರುವ ರಾಯಭಾಗ ತಾಲೂಕಾ ಮಟ್ಟದ ಕನ್ನಡ ಸಾಹಿತ್ಯ ಸಮ್ಮೇಳನದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಕಾರ್ಯಕ್ರಮ ನಡೆಸಲಾಗಿದೆ. ಪರಮಪೂಜ್ಯ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಗಳು ಹಾಗೂ ಗ್ರಾಮದ ಗಣ್ಯರಾದ ಬಸವರಾಜ ಸನದಿ ಅವರು ಆಮಂತ್ರಣ ಪತ್ರಿಕೆಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಆಮಂತ್ರಣ ಪತ್ರಿಕೆ ಬಿಡುಗಡೆ ಮಾಡಿದ್ದಾರೆ. ನಂತರ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದವರು ಕನ್ನಡ ಸಾಹಿತ್ಯ ಸಮ್ಮೇಳನದ ರೂಪುರೇಷೆಗಳ ಕುರಿತು ಚರ್ಚೆಯನ್ನು ನಡೆಸಿದ್ದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಡಾಕ್ಟರ್ ಅಭಿನವ ಬ್ರಹ್ಮಾನಂದ ಸ್ವಾಮೀಜಿಯವರು ಮಾತನಾಡಿದ್ದಾರೆ. ನಮ್ಮ ಕನ್ನಡ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವು ಬಹು ವಿಜೃಂಭಣೆಯಾಗಿ ನಡೆಸಬೇಕನ್ನುವಂಥ ನಮ್ಮೆಲ್ಲರ ಉದ್ದೇಶ ಆಗಿದೆ. ಈ ಕಾರ್ಯಕ್ರಮವನ್ನು ನೇತೃತ್ವವನ್ನು ನಮ್ಮ ಕಸಾಪ ಜಿಲ್ಲಾ ತಾಲೂಕಾ ಅಧ್ಯಕ್ಷರಾದಂಥ ರವೀಂದ್ರ ಪಾಟೀಲ್ರವರ ಮೇಲೆ ಬಹಳ ಜವಾಬ್ದಾರಿ ಇದೆ. ಅವರು ಎಲ್ಲ ಕಾರ್ಯಗಳನ್ನು ಇಲ್ಲಿವರೆಗೆ ಸಾಂಗವಾಗಿ ಮಾಡುತ್ತಾ ಬಂದಿದ್ದಾರೆ. ನಮ್ಮನ್ನು ಒಂದೇ ಸಂತೋಷ ಏನಾಗ್ತದೆ ಅಂದರೆ ನಾವು ಈ ಜನ್ಮದಲ್ಲಿ ಈ ಜಾಗದಲ್ಲಿ ಹುಟ್ಟಿದ್ದು ಒಂದು ಸಾರ್ಥಕ ಆಯ್ತು ಅಂತ ಅನ್ನುವಂಥ ಮಾತನ್ನು ನಾನು ಹೇಳಬಯಸ್ತೇನೆ. ಆಮೇಲೆ ಜೊಲ್ಲೆ ಮೇಡಮ್ ಅವರು ಬರ್ತಾರೆ, ರಮೇಶ್ ಕತ್ತಿಯವರು, ಹಾಗೆಯೇ ಕುಡ್ಚಿ ಕ್ಷೇತ್ರದ ಶಾಸಕರು, ಹಾಗೆಯೇ ರಾಯಬಾಗ್ ಕ್ಷೇತ್ರದ ಶಾಸಕರು ಬರ್ತಾರೆ. 1000 ಜನ ಕೂಡುವಂಥ ವ್ಯವಸ್ಥೆಯನ್ನು ನಾವು ಮಾಡಿದ್ದೀವಿ. ಅಷ್ಟು ಜನ ಬರ್ತದಂದ್ರೆ ನಮ್ಗೆ ವಿಶ್ವಾಸ ಅದ. ಅವ್ರಿಗೆ ಅಲ್ಪೋಪಹಾರ ಊಟದ ವ್ಯವಸ್ಥೆ ಎಲ್ಲನೂ ನಾವು ಸರಿಯಾಗಿ ಮಾಡಿದ್ದೀವಿ. ಇನ್ನು ಮೇಲೆ ಮತ್ತು ಕೆಲವೊಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋಂಥವು ಇನ್ನೂ ಫಿಕ್ಸ್ ಆಗಿಲ್ಲ. ಆದಮೇಲೆ ಬೇಕಾದ್ರೆ ನಾನು ಹೇಳ್ತೇನೆ. ನಾವು ಮನವಿಯನ್ನು ಕೊಟ್ಟಿದ್ದೀವಿ. ಆಮೇಲೆ ಸೆಕ್ಯೂರಿಟಿ ಗಾರ್ಡ್ ಸಲುವಾಗಿಯೂ ನಾವು ವ್ಯವಸ್ಥೆ ಮಾಡಿದ್ದೀವಿ. ಇಷ್ಟನ್ನು ನಾವು ನಮ್ಮ ಎಲ್ಲ ನಮ್ಮ ಪರಮಾನಂದ ನನ್ನ ಸಹೋದ್ಯೋಗಿಗಳು ಎಲ್ಲರೂ ಕೂಡಿಕೊಂಡು ನಾವು ಮಾಡ್ತಾ ಇದ್ದೀವಿ. ಅಭಿಮಾನಿಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ಒಂದು ಮಹಾಕಾಳಿ ಶಿಕ್ಷಣ ಸಂಸ್ಥೆ ಒಂದು ಎಕರೆ ಜಾಗ ಅದ, 1 ಎಕರೆ ಆಗಲಿ 1/2 ಎಕರೆ ಜಾಗ ಅದ. ಆಮೇಲೆ ಹಿಂದೆ ಇಲ್ಲಿ ನಮ್ಮ ಆಶ್ರಮದ ಹಿಂದಿನ ಬಾಜು 1.5 ಎಕರೆ ಜಾಗ ಅದ. ಅದನ್ನು ನಾವು ಪಾರ್ಕಿಂಗ್ ವ್ಯವಸ್ಥೆ ಮಾಡೋ ಸಲುವಾಗಿ ವಿಚಾರ ಮಾಡಿ. ಸನದಿ ಅಂತ, ನಾನು ಪರಮಾನಡಿಯಲ್ಲಿ ಹುಟ್ಟಿದಂಥ ಒಬ್ಬ ಕನ್ನಡಿಗರವರು. ನಮ್ಮ ರಾಯಬಾಗ್ ತಾಲೂಕಿನ 6ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಈ ಅತ್ಯಂತ ಪವಿತ್ರವಾಗಿರತಕ್ಕಂಥ ಮತ್ತು ಅತ್ಯಂತ ಹದಭರಿತವಾದಂಥ ಈ ಕನ್ನಡದ ನೆಲ ಪರಮಾನಂದವಾಡಿಯಲ್ಲಿ ಈ ಸಮ್ಮೇಳನವನ್ನು ನಡೆಸಲಿಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದು ಈ ಪರಮಾನಂದವಾಡಿಯ ವೀರ ಕನ್ನಡಿಗ ಬಸವರಾಜ್ ಸನದಿಯವರ ಒಂದು ನೇತೃತ್ವದಲ್ಲಿ ಎಲ್ಲ ಇಲ್ಲಿಯ ಕನ್ನಡದ ಕಟ್ಟಾಳುಗಳು ನಮಗೆ ತುಂಬ ಸಹಾಯ ಮತ್ತು ಸಹಕಾರವನ್ನು ಮಾಡ್ತಾ ಇದ್ದಾರೆ. ಆ ಮೂಲಕವಾಗಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ರಾಯಬಾಗ್ ತಾಲೂಕಿನ ಎಲ್ಲ ಸಾಹಿತಿಗಳು, ಹಿರಿಯರು, ಮಾರ್ಗದರ್ಶಕರು ಎಲ್ಲರೂ ಬಹಳ ಅತ್ಯುತ್ತಮವಾದಂಥ ಸಲಹೆಗಳನ್ನು ನೀಡಿದ್ದಾರೆ. ಅವುಗಳನ್ನೆಲ್ಲ ಸ್ವೀಕಾರ ಮಾಡಿದ್ದೇವೆ. ವಿಶೇಷವಾಗಿ ಡಾಕ್ಟರ್ ಅಭಿನವ ಗುರು ಬ್ರಹ್ಮಾನಂದ ಮಹಾಸ್ವಾಮೀಜಿಯವರು ಅವರ ಆಶೀರ್ವಾದದ ಮೂಲಕವಾಗಿ ಇಲ್ಲಿಯ ಕಾರ್ಯಕ್ರಮ ಯಶಸ್ಸಿನತ್ತ ಈಗಾಗಲೇ ಹೆಜ್ಜೆಯನ್ನು ಹಾಕ್ತಾ ಇದೆ. ಬಹಳ ತುಂಬ ವಿಶ್ವಾಸ ಇದೆ ನನಗೆ. ಯಾಕೆಂತಂದರೆ ಇಲ್ಲಿ ಇರತಕ್ಕಂಥ ಪರಮಾನಂದವಾಡಿಯ ಕಂಥ ಹುಡಿ ಅದು ಕಾರುಣ್ಯದ ಕುಡಿ. ಇಲ್ಲಿಯ ಮಣ್ಣು ವೀರರಸದ ಗಿಣ್ಣು, ಇಲ್ಲಿಯ ನೀರು ಅದು ಭೂಮಿ ತಾಯಿ ಎದೆ ಹಾಲು, ಇಲ್ಲಿಯ ಹಾಲು ಕನ್ನಡದ ಸವಿ ಗೆನೆ ಹಾಲು, ಇಲ್ಲಿಯ ಹಾಲಿನ ಸೂಪಲ ಪೇಡೆ ಅದು ಬರೀ ಪೇಡೆಯಲ್ಲ, ಅದು ಜೇನುತುಪ್ಪದ ವಡೆ ಆಗಿದೆ. ಇಂತಹ ಅತ್ಯಂತ ಸಿಹಿ ಸಿಹಿಯಾಗಿರ್ತಕ್ಕಂಥ ಅಪರೂಪದ ಒಂದು ತಾನ ಪರಮಾನಂದವಾಡಿ. ಇಲ್ಲಿ ಎಲ್ಲ ಕನ್ನಡ ಮನಸ್ಸುಗಳು ಈಗಾಗಲೇ ಈ ಒಂದು ಹಬ್ಬವನ್ನು, ಈ ಕನ್ನಡದ ಸಾಹಿತ್ಯ ಸಮ್ಮೇಳನವನ್ನು, ಇದು ನನ್ನ ಸಮ್ಮೇಳನ, ನಾನು ಇದರಲ್ಲಿ ಪಾಲ್ಗೊಳ್ತಾ ಇದ್ದೇನೆ, ನಾನು ಭಾಗವಹಿಸ್ತಾ ಇದ್ದೇನೆ ಅಂಥೇಳಿ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ. ಬರೀ ಕೈಗಳು ಮಾತ್ರ ಇಲ್ಲಿ ಒಂದಾಗಿಲ್ಲ, ಎಲ್ಲ ಬೆರಳುಗಳು ಕೂಡ ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಕಲ ಸನ್ನದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಮೊತ್ತ ಮೊದಲ ಬಾರಿಗೆ 8 ಗಂಟೆಗೆ ಧ್ವಜಾರೋಹಣ ಕಾರ್ಯಕ್ರಮ ನಡೀತದೆ. ಈ ತಾಯಿ ಭುವನೇಶ್ವರಿ ದೇವಿಯ ಮೆರವಣಿಗೆಗೆ ಚಾಲನೆಯನ್ನು ನೀಡಲಾಗುವುದು. ತದನಂತರದಲ್ಲಿ ಪ್ರಾರಂಭೋತ್ಸವ ಕಾರ್ಯಕ್ರಮ ನಡೀತದೆ. ಪ್ರಾರಂಭೋತ್ಸವದ ನಂತರ ಕನ್ನಡ ಜಗತ್ತು ಅಪರೂಪದ ಒಂದು ಗೋಷ್ಠಿ, ಅದಾದ ನಂತರ ನಮ್ಮ ರಾಯಬಾಗ ತಾಲೂಕಿನ ಕಬ್ಬಿಗರನ್ನ ಮೊದಲು ಮಾಡಿಕೊಂಡು ಒಂದು ಕವಿಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀವಿ. ನಂತರ ನಮ್ಮ ರಾಯಬಾಗ ತಾಲೂಕಿನ ಸಾಧನೆಗಳಿಗೆ ಚಪ್ಪಾಳೆಯನ್ನು ತಟ್ಟುವ ಸಲುವಾಗಿ ಸಾಧಕರಿಗೆ ಸನ್ಮಾನ ಹಮ್ಮಿಕೊಂಡಿದ್ದೇವೆ. ಸಮಾರೋಪ ಸಮಾರಂಭ ನಡೀತದೆ. ತದನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರತಿ ಮನೆಯ ಮುಂದೆ ಸುಂದರವಾದಂಥ ರಂಗೋಲಿಯನ್ನು ಹಾಕುವುದರ ಮೂಲಕವಾಗಿ ಇಡೀ ಒಂದು ಸುಂದರವಾದಂಥ ವಾತಾವರಣ ಇಲ್ಲಿ ನಳನಳಿಸಲಿದೆ. ಅಂತಹ ಒಂದು ರೋಮಾಂಚನ ಕ್ಷಣಗಳಿಗೆ ನಾವೆಲ್ಲ ಸಾಕ್ಷಿಯಾಗುವಂತಹ ಒಂದು ಇದೇ ಸಂದರ್ಭದಲ್ಲಿ ಡಾಕ್ಟರ್ VS ಮಾಳಿ, ಡಾಕ್ಟರ್ ರತ್ನ ಬಾಳಪ್ಪನವರ್, ಡಾಕ್ಟರ್ ಲಕ್ಷ್ಮಣ್ ಚೌರಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ರಂಜಾನ್ ಮುಲ್ಲಾ, ಭಾರತ ವೈಭವ ನ್ಯೂಸ್, ರಾಯಬಾಗ.
Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.